ಮಾನವ ಹಕ್ಕುಗಳ ಸೇವಾ ಸಮಿತಿ ವತಿಯಿಂದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ನಗರದ ಪುರಭವನದಲ್ಲಿ ನಡೆದ 7ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿದರು. ವಿವಿಧ ಕ್ಷೇತ್ರದ ಕಲಾವಿದರಿಗೆ ಹಾಗೂ ಸಾಧಕರಿಗೆ ಮಾನವ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಮತ್ತು ಎಎಸ್ಜಿ ಆಸ್ಪತ್ರೆಯ ವತಿಯಿಂದ ಉಚಿತ ಕಣ್ಣು ತಪಾಸಣೆ ಹಾಗೂ ಉಚಿತ ಕನ್ನಡಕ ವಿತರಣೆ ಹಾಗೂ ಮಾಜಿ ವೀರ ಯೋಧರಿಗೆ ಹಾಗೂ ಅನ್ನದಾತ ರೈತರಿಗೆ ಸನ್ಮಾನವನ್ನು ಮಾಡಲಾಯಿತು. ಇನ್ನು ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೈಸೂರಿನ ಕಲರ್ ಸ್ಟಾರ್ ಬಸವರಾಜು ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಸ್ತೂರಿ ಚಂದ್ರರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಉಪಸ್ಥಿತರಿದ್ದರು. ಸ್ವೀಕರಿಸಿದ ಸಾಧಕರಿಗೆ ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಹಾಗೂ ಸನ್ಮಾನವನ್ನು ನೆರವೇರಿಸಿದ ಅಥವಾಗಿದೆ. ಸನ್ಮಾನ ಸ್ವೀಕಾರ ಮಾಡಿಕೊಂಡವರು ದಯಮಾಡಿ ಊಟಕ್ಕೆ ಹೋಗ್ರಿ. ಸನ್ಮಾನ ಇನ್ನೂ ಇದೆ ಅನ್ನೋರು ಇಲ್ಲೇ ಇರ್ರಿ, ಯಾಕಂದ್ರೆ ನೀವು ಅಲ್ಲಿ ಊಟಕ್ಕೆ ಹೋದಾಗ ನಾವು ಬಂದು ತರ್ಲಿಕ್ಕೆ ಆಗುದಿಲ್ಲ. ಸನ್ಮಾನವನ್ನು ಸ್ವೀಕರಿಸಿದವರು ಹಾಗೂ ಸನ್ಮಾನಿತರು ಫೋಟೋ ಸನ್ಮಾನಿತರು ಬೇಗನೆ ವೇದಿಕೆಗೆ ಬರಬೇಕು. ಸೊ ನಮಸ್ಕಾರ. ಇವತ್ತು 7ನೇ ವರ್ಷದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಮಾನವ ಹಕ್ಕು ಆಯೋಗ ನಮ್ಮ ರಾಜ್ಯ ಸಂಸ್ಥಾಪಕರಾದ ಡಾಕ್ಟರ್ ಕಸ್ತೂರಿ ಚಂದ್ರವರು ಆಯೋಜನೆ ಮಾಡಿದರು. ಟೌನ್ ಹಾಲಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನ ಸೇವೆಗಳನ್ನ ಪರಿಗಣಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಮತ್ತು ಗೌರವ ಅರ್ಪಣೆ ಮಾಡಿದ್ದಾರೆ. ಇದೇ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ಹುಡುಗರಾದಂಥ ಸ್ವಂತ ಪ್ರತಿಭೆ ಮೇಲೆ ಬೆಳೆದಿರುವಂಥ ಶ್ರೀ ಬಸವರಾಜ್ ಅವರು ತಮಗೆಲ್ಲ ಪ್ರಚಿರಪರಿಚಿತರಾಗಿರ್ತಾರೆ ಅಂತ ಅನ್ಕೊತೀನಿ. ಅವರು ಎರಡು ಫಿಲಮ್ ಕೂಡ ಅವರೇ ಸ್ವತಃ ನಿರ್ಮಾಣ ಮಾಡಿ ನಿರ್ದೇಶಿಸಿ ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಮಾಡಿ ಅವರೇ ನಟನೆ ಕೂಡ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ಎಷ್ಟೋ ಫಿಲಮ್ಗಳನ್ನು ಚಿತ್ರ ನಿರ್ಮಾಣ ಮಾಡಿ ಕೈ ಅರ್ಧಕ್ಕೆ ಬಿಡುವಂಥ ಸಂದರ್ಭಗಳಲ್ಲಿ ಅವರು ನಿರ್ಮಾಣನ ಮಾಡಿ ಪ್ರದರ್ಶಕ್ಕೂ ಕೂಡ ಮಾಡಿ ಡಿಸ್ಟ್ರಿಬ್ಯೂಷನ್ ಎಲ್ಲ ತೊಗೊಂಡು ವಾಲಂಟಿಯರ್ ಆಗಿ ರಿಲೀಸ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಫಿಲಮ್ ಬಂದು ಮಳೆಗಾಲ ಅಂತ, ಎರಡನೇದು ಪಾಪಿ ಚಿರಾಯಿ ಅಂತೇಳಿ ಎರಡನ್ನೂ ಸಕ್ಸಸ್ಫುಲ್ ಆಗಿ ನಿರ್ಮಾಣ ಮಾಡಿ ಪ್ರದರ್ಶನ ಕೂಡ 50,000 ಕೊಡ್ತಲ್ವಾ. ಇಂದಿನ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಸಾಧಿಸಿದಂಥ ವೀರ ಯೋಧರು ಇರ್ಬೋದು, ಮತ್ತು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಎಜುಕೇಷನ್ ಫೀಲ್ಡಲ್ಲಿ ಇರ್ಬೋದು, ಆಮೇಲೆ ಸಮಾಜ ಸೇವೆಯಲ್ಲಿರ್ಬೋದು, ಎಲ್ಲ ಕ್ಷೇತ್ರಗಳನ್ನು ಗುರುತಿಸಿ ರಾಜ್ಯಾದ್ಯಂತ ಆಹ್ವಾನ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಡಾಕ್ಟರ್ ಕಸ್ತೂರಿ ಚಂದ್ರು ಅವರು ಇಂತಹ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಹೆಮ್ಮೆ ಪಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡೋಣ.